ಅಜಯ್ ಗೌಡ್ರ ಪ್ರಕಾರ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮೂವರ್ಗೂ ಅವಕಾಶ ಸಿಕ್ಕಿತ್ತು ಅವತ್ತೇನೂ ಮಾಡಿಲ್ಲ ಇವಾಗ ಗ್ಯಾರಂಟಿ ಗ್ಯಾರಂಟಿ ಅನ್ಕೊಂಡು ಬಂದವ್ರಿಗೆಲ್ಲಕ್ಕೆ ಅಂತ ಹೇಳ್ತಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಎಸ್ ಓಕೆ ಯಾವ ಕಾರಣಕ್ಕೆ ರಾಜ್ಯದ ಜನ ಬೆಂಗಳೂರಿನ ಜನ ಪದ್ಮನಾಭನಗರದ ಜನ ಆಮ್ ಆದ್ಮಿ ಪಾರ್ಟಿಗೆ ಒಟ್ಟು ಪದ್ಮನಾಭ ಪದ್ಮನಾಭನಗರದ ವಿಚಾರಕ್ಕೆ ಬಂದರೆ ಹ್ಞೂ ಇಪ್ಪತ್ತೈದು ವರ್ಷದಿಂದ ಒಬ್ರಿಗೆ ಅವಕಾಶ ಕೊಟ್ಕೊಂಡು ಬಂದಿದ್ದಾರೆ ಆರ್ ಅಶೋಕಗೆ ಆರ್ ಅಶೋಕ್ ಅವ್ರಿಗೆ ಹ್ಞೂ ಅವರು ಬರೀ ಎಮ್ ಎಲ್ ಎ ಆಗಿದ್ದಲ್ಲ ಹ್ಮ್ ಡಿ ಸಿ ಎಂ ಪೊಸಿಷನ್ ತನಕ ಹೋಗಿ ಹ್ಮ್ ನಿಂತವ್ರು ಹ್ಮ್ ಇವತ್ತಿಗೂ ಕಂದಾಯ ಸಚಿವರಾಗಿರುವಂಥವ್ರು ಹ್ಮ್ ಬದಲಾವಣೆ ಮಾಡೋಕೆ ಅವ್ರಿಗೆ ಇಪ್ಪತ್ತೈದು ವರ್ಷ ಹ್ಮ್ ಕಮ್ಮಿ ಏನಲ್ಲ ಯಾರು ಕೇಳಿಲ್ಲ ಅಂತ ಕಾಣುತ್ತಪ್ಪ ಪದ್ಮರಾವನಗರದಲ್ಲಿ ಹಾಗಾಗಿ ಮಾಡಿರಲ್ಲ ಅಂದರೆ ಏನು ಮಾಡೇ ಇಲ್ಲ ಅಂತ ಇದೆಯಾ ಅಂಗಾರೆ ಅಶೋಕ್ ಏನು ಮಾಡಿಲ್ವ ಅಂಗರಲ್ಲಿ ಅಭಿವೃದ್ಧಿ ಅಂದರೆ ಏನು ನಿಮ್ಮ ಪ್ರಕಾರ ಹ್ಮ್ ರೋಡು ಮೂರಿಗಿರಿ ಒಳಚರಂಡಿ ಮಾಡ್ಕೊಂಡು ಹೋಗ್ತವೆ ಒಂದಷ್ಟು ಆಸ್ಪತ್ರೆಗಳು ಒಂದಷ್ಟು ಶಾಲೆಗಳು ಜನಗೆ ಅನುಕೂಲ ಆಗುವಂತ ವಿಚಾರಗಳು ಲಂಚ ಇಲ್ದಂಗೆ ಕೆಲಸ ಮಾಡೋ ಕಚೇರಿಗಳು ಒಂದಷ್ಟು ಉದ್ಯೋಗ ಅವಕಾಶಗಳು ನೀವು ಹೇಳಿದ್ರಲ್ಲ ಇಲ್ಲ ಸರಿಯಾದ ಸರ್ಕಾರಿ ಶಾಲೆಗಳಿಲ್ಲ ಆಸ್ಪತ್ರೆಗಳು ಸರಿಯಾದ ಆಸ್ಪತ್ರೆಗಳಿಲ್ಲ ಲಂಚ ಮುಕ್ತವಾದಂತ ಕಚೇರಿಗಳಿಲ್ಲ ಇಲ್ಲ 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 ನಿಜವಾಗಿಯೋ ಖಂಡಿತವಾಗುವ ಅಜಯ್ ಗೌಡ್ರೆ ಪದ್ಮರಾಮ್ ನಗರ ಜನ ಬುದ್ಧಿವಂತರು ಇವೇನು ಇಲ್ಲ ಅಂದ್ರೆ ಅಶೋಕ್ ಯಾಕೆ ಒಟ್ಟಾಗ್ತಾರೆ ಶೋಷ ಮತ್ತೆ ಫಿಕ್ಸ್ ಮಾಡ್ಕತ್ತಿದ್ರಲ್ಲ ಇನ್ನಿಬ್ರು ಹ್ಮ್ ಹ್ಮ್ ಅಡ್ಜಸ್ಟ್ಮೆಂಟ್ ಆಗೋಗ್ತಿತ್ತಲ್ಲ ಅಂದ್ರೆ ಆರು ಅಶೋಕು ನಿಮ್ಮ ಪ್ರಕಾರ ಫಿಕ್ಸ್ ಮಾಡ್ಕೊಂಡು ಗೆಲ್ತಿದ್ರು ಫೈಟ್ ಮಾಡಿ ಗೆಲ್ತಿರ್ಲಿಲ್ಲ ಅಂತನ ಜನ ಹೇಳ್ತಿದ್ದಾರೆ ನೀವ್ ಹೇಳ್ತಿಲ್ಲ ನಾನ್ ಹೇಳೋದೇ ಬೇಕಿಲ್ಲ ಜನ ಹೇಳ್ತಿದ್ದಾಗ ಜನಕ್ಕೆ ಗೊತ್ತಾಗಿದೆ ಅಂತ ತಿಳ್ಕೊಂಡ ಮೇಲೆ ನಾವು ತಿರ್ಗ ಹೇಳಿದ್ರೆ ಅದ್ರಲ್ಲಿ ಅರ್ಥವೇ ಇರೋದಿಲ್ಲ ಅಂದ್ರೆ ನಗರ ಜನಕ್ಕೆ ಅರ್ಥ ಆಗಿದೆ ಆ ರೋ ಫಿಕ್ಸ್ ಮಾಡಿ ಗೆದ್ದವ್ರೆ ಫೈಟ್ ಮಾಡಿ ಗೆದ್ದಿಲ್ಲ ಅಂತ ಒನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಅಂತ ಹಂಡ್ರೆಡ್ ಸಾಕು ಸೆಂಟಿ ಪರ್ಸೆಂಟ್ ಮುಂದಕ್ಕೆ ಬೇಡ ಅಂತ ಬೇಡ ಯಸ್ ಬಹಳ ಕಾನ್ಫಿಡೆನ್ಸ್ ಕಾಣ್ತಿದೆ ಓಕೆ ಆ ರೋಕ್ ಏನು ಮಾಡಿಲ್ಲ ಅಂತ ಹೇಳ್ತೀರಿ